ಸಿ ಇದೇ ಮನೆ ಅನ್ಸುತ್ತೆ. ಇದೇ ಮನೆ ಅಲ್ವಾ? ಗ್ಯಾರಂಟಿನಾ? ಸುಗ್ಗದ ಕಟ್ಟೆ ತಾನೇ ಇದು. ಓಕೆ ವಾಸು, ಬರ್ಲಾ. ಥ್ಯಾಂಕ್ ಯು ರೀ. ನಮಸ್ಕಾರ 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 ನಿಮ್ಮೆಲ್ರಿಗೂ. ನಮ್ಮ ಇವತ್ತಿನ ಸುವರ್ಣ ಗೃಹ ಮಂತ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ದಿನದ 24 ಗಂಟೆ, ವರ್ಷದ 365 ದಿನಗಳು, ಪ್ರತಿದಿನ ಪ್ರತಿ ಕ್ಷಣ ಮನೆಯವ್ರಿಗೋಸ್ಕರ ದುಡಿದು ತನಗಾಗಿ ಏನನ್ನೂ ಬಯಸದ ಗೃಹಿಣಿನ ಗುರುತಿಸಿ, ಮಾತಾಡಿಸಿ, ಆಟ ಆಡಿಸಿ, ರಾಣಿ ಸೀಟಲ್ಲಿ ಕೂಡಿಸಿ, ಮೆರೆಸಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳುವಂತಹ ಕಾರ್ಯಕ್ರಮನೇ ಸುವರ್ಣ ಗೃಹ ಮಂತ್ರಿ. ಕರ್ನಾಟಕದ ಮನೆ ಮಗಳಿಗೆ ಮನದಾಳದ ಥ್ಯಾಂಕ್ ಯು. ಇವತ್ತು ನಮ್ಮ ಗೃಹ ಮಂತ್ರಿ ಶೋಭಾವತಿ ಮತ್ತು ಮಂಜುನಾಥ್ ಅವ್ರ ಮನೆಗೆ ಬಂದಿದ್ದೀವಿ. ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಸರ್ಪ್ರೈಸ್ ವಿಸಿಟಿಂಗು. ಹೋಗಿ ನೋಡೋಣ, ಬನ್ನಿ. ಶೋಭಾ ಅವ್ರ ಮನೆ ಯಾವುದು? ಯಾವುದು ಶೋಭಾ ಅವ್ರ ಮನೆ? ಶೋಭಾ ಅವ್ರ ಮನೆ ಇದೇನೇನಪ್ಪ? ಓ, ಇರ್ಬೇಕು. ಶೋಭಾ ಅವರೇ, ಶೋಭಾ. ನಮಸ್ಕಾರ ನಮಸ್ಕಾರ. ಓ ಶೋಭಾ ಅವರೇ, ನಿಮ್ಮನೆ ಚೆನ್ನಾಗಿದ್ದೀರಿ? ಮನೆ ಚಿಕ್ಕದಾಗಿದ್ರು ನಿಮ್ಮ ಮನಸ್ಸು ಬಹಳ ದೊಡ್ಡದು ನೋಡಿ. ತಗೊಳ್ಳಿ, ಇದು ನಿಮಗೋಸ್ಕರ. ಲಕ್ಷ್ಮಿ ಸದಾ ನಿಮ್ಮಲ್ಲಿ ನೆನೆಸಿರ್ಲಿ, ಲಕ್ಷ್ಮಿ ಸಮೃದ್ಧಿ ಆಗ್ಲಿ. ಇದು ಇದು ನಿಮ್ಮ ಅಣ್ಣನ ಆರೈಕೆ. ನಮ್ಮ ಮನೆಗೆ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಬಂದಿದ್ದೀರಾ. ಬನ್ರಿ 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 ಶೋಭಾ ಅವ್ರೆ, ಬನ್ರಿ. ಶೋಭಾವತಿ ಅವರೇ, ನಿಮ್ಮ ಮನೆಯವರೆಲ್ಲ ಪರಿಚಯ ಮಾಡ್ಕೊಡಿ ನನಗೆ. ಇವರು ನಮ್ಮ ಯಜಮಾನರು ಮಂಜುನಾಥ್ ಅಂತ. ಮಂಜುನಾಥ್ ನಮಸ್ಕಾರ ರೀ. ಇವರು ನನ್ನ ದೊಡ್ಡ ಮಗ ಕ್ಷೀರಜ್, ನನ್ನ ಚಿಕ್ಕ ಮಗ ಹೇಮಚಂದ್ರ. ಶೋಭಾ ಅವರೇ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಈ May 22ಗೆ 14 ಇಯರ್ಸ್ ಆಗುತ್ತೆ. 14 ವರ್ಷ ಆಯ್ತು ಮದುವೆಯಾಗಿ. ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್. ಯಾವಾಗಪ್ಪ ಲವ್ ಮಾಡೋ ಟೈಮ್ ಸಿಕ್ತು ನಿಮಗೆ? ಆಕ್ಚುಲಿ ನಾವು ಸ್ಕೂಲ್ ಮೇಟ್ಸ್ ಸರ್, ಬಟ್ ಪರಿಚಯ ಇರಲಿಲ್ಲ. ಪರಿಚಯ ಇರಲಿಲ್ಲ, ಬಾಲ್ಯ ಸ್ನೇಹಿತರು. ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಮೀಟ್ ಆಗಿದ್ದೇವೆ. ಡ್ಯಾನ್ಸ್ ಬೇರೆ ಮಾಡ್ತೀರಿ ನೀವು? ವೆರಿ ಗುಡ್. ಎಷ್ಟು ವರ್ಷ ಕಲ್ತ್ರಿ? ನಾನ್ ಸ್ವಲ್ಪ ಕಡಿಮೆನೆ, ಇವರು ಸೀನಿಯರ್. ಇವರು ಡ್ಯಾನ್ಸ್ ಕಲ್ತಿದ್ರು, ಡ್ಯಾನ್ಸ್ ಮಾಡಕ್ ಹೋಗಿ ಲವ್ ಶುರು ಆಯ್ತು. ಎಷ್ಟು ವರ್ಷ ಲವ್ ಮಾಡಿದ್ರಿ? 4 ಇಯರ್ಸ್. ಇವಾಗ ಹಳೆ ಹುಡುಗ ಯಾವಾಗಲೋ ನೋಡಿದ್ದು, ನೋಡ್ತೀರಾ? ಹೆಂಗೆ ಲವ್ ಶುರು ಆಯ್ತಪ್ಪ? ಇಲ್ಲ, ನೋಡಿದ ತಕ್ಷಣ ನೀವು ನಮ್ಮ ಸ್ಕೂಲ್ ಹುಡುಗ ಅಲ್ವಾ ಅಂತ ಕೇಳಿದೆ ನಾನು. ಅವರು ನೀವು ನಮ್ಮ ಸ್ಕೂಲ್ ಹುಡುಗಿ ಅಲ್ವಾ ಅಂದ್ರೆ ಅಷ್ಟೇ. 4 ವರ್ಷ ಏನೇನು ಲವ್ ಮಾಡಿದ್ರಿ? ಕೆಲಸಕ್ಕೆ ಹೋಗ್ತಿದ್ರು, ಅವರು ಕಾಲೇಜ್ ಹೋಗ್ತಾ ಇದ್ರು, ಕಾಲೇಜಿಂದ ಬಂದು ಮೀಟ್ ಆಗ್ತಿದ್ರು. ಅಷ್ಟೇ, ಬಸ್ ಸ್ಟಾಪ್. ಮೀಟ್ ಆಗಿ ಏನ್ ಮಾಡ್ತಿದ್ರಿ? ಹೋಟೆಲ್ ಅಲ್ಲಿ ಕಾಫಿ ಕುಡಿಯೋದು. ಮನೆಗೆ ಹೋಗಿ ಯಾರು ಪ್ರಪೋಸ್ ಮಾಡಿದ್ರು? ಫಸ್ಟ್ ಮಂಜು ಏನ್ ಕೇಳುದು? ಲವ್ ಮಾಡ್ತೀರಾ ಅಂತ ಕೇಳುದು. ನೀವೇನಂದ್ರಿ? ಸದ್ಯಕ್ಕೆ ಬೇಡ ಅಂತ. ಬೇಡ ಅಂತ ಎಂತ ಹುಡುಗಾರಿ? ಆಮೇಲೆ ಇವ್ರೇನಂದ್ರು? ಆಮೇಲೆ ಕಂಟಿನ್ಯೂಸ್ ಹಂಗೆ ಇತ್ತು, ಫ್ರೆಂಡ್ಶಿಪ್ ಆಗಿ. ಅದು ಲವ್ ಹೆಂಗ್ ಟರ್ನ್ ಆಯ್ತು? ನನಗೆ ತುಂಬಾ ಪ್ರೊಟೆಕ್ಟ್ ಕೊಡ್ತಾ ಇದ್ರು ಡ್ಯಾನ್ಸ್ ಕ್ಲಾಸ್ ನಾವು ಆರ್ಕೆಸ್ಟ್ರಾಗ ಹೋಗ್ಬೇಕಾದ್ರೆ ಪ್ರೋಗ್ರಾಮ್. ಏಯ್ ಬರೋ, ನಮ್ಮ ಹುಡುಗಿ ಚೆಕ್ ಮಾಡ್ಬಿಟ್ಕೊಂಡ್ರೆ ಯಾರು? ಹಂಗೆಲ್ಲ ಇಲ್ಲ, ಆ ಥರ ಎಲ್ಲ ಇಲ್ಲ. ಸೇಫ್ಟಿ, ಸೇಫರ್ ಸೈಡ್ ನನ್ನ ಜೊತೆ ಇರ್ತಿದ್ರೆ. ಯಾವಾಗಲೂ ಫಸ್ಟ್ ಟೈಮು ಅಷ್ಟು ಧೈರ್ಯ ಮಾಡಿ ನೀವು ಪ್ರಪೋಸ್ ಮಾಡಿದ್ರಲ್ಲ, ಹೆಂಗಿತ್ತು ಮೂಮೆಂಟು? ಭಯ ಪಡ್ತಾ ಇದ್ದೆ. ಒಪ್ಕೊಂಡಿಲ್ಲ ಅಂದ್ರೆ ಅಂತ ನಿಜ ಇಲ್ಲ, ಅವ್ರು ಒಪ್ಕೋತಾರೋ ಇಲ್ವಾ ಭಯ ಆಯ್ತು ಅಷ್ಟೇ. ಪಾಪ ಹಸು ತರ ಮಂಜು. ನೀವು ನಿಮ್ಮ ಯಜಮಾನಿ ಪ್ರೀತಿಯಿಂದ ಏನ್ ಕರಿತೀರಾ ಅಥವಾ ಮನೇಲಿ ಏನಂತ ಕರಿತೀರಾ? ಕರಿಯಾ. ಕರಿಯಾ ಹಂಗ್ ಕಾಣ್ತಲ್ವಲ್ಲ ಗುರು, ಏನ್ ಕರಿಯಾ ಅಂತೀರಿ? ಅವಾಗ ಸ್ವಲ್ಪ ಬ್ಲಾಕ್ ಇದ್ರು, ನಾನ್ ಸ್ವಲ್ಪ ವೈಟ್ ಇದ್ದೆ, ಈಗ ನಾನ್ ಡಲ್ ಆದ. ಅವ್ರ ಮೋಸ್ಟ್ಲಿ ಯಾವ್ದೋ ಸಖತ್ ಕ್ರೀಮ್ ಮಾಡ್ತಾರೆ. ನೀವೇನಂತ ಕರಿತೀರಿ? ನಾನ್ ಶೋಭಾ. ಶೋಭಾ ಅಷ್ಟೇ. ಜಾಸ್ತಿ ಪ್ರೀತಿ ಆದಾಗ ಅಷ್ಟೇ, ಕೋಪ ಬಂದಾಗ ಬಾರೆ. ಮಂಜುನಾಥ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಶೋಭಾವತಿ ಅವರೇ, ನಿಮ್ಗೆ ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳಬೇಕು ಮಂಜುನಾಥ್ ಬಗ್ಗೆ ಅಂದ್ರೆ ಏನ್ ಕಂಪ್ಲೇಂಟ್ ಹೇಳ್ತೀರಿ? ತುಂಬಾ ಸಿಟ್ಟು ಸರ್. ನೀವೇನಾದ್ರು ಕಂಪ್ಲೇಂಟ್ ಹೇಳ್ಬೇಕು ಅಂದ್ರೆ ಶೋಭಾವತಿ ಅವ್ರ ಮೇಲೆ ಏನ್ ಅವ್ರ ಬಗ್ಗೆ ಒಂದು? ನಾನು ಮಾಡಿದ್ದೆ ಸರಿ, ಮಾತು ಮಾತು ಜಾಸ್ತಿ ಕೊಡ್ತಾರೆ, ಆರ್ಗ್ಯುಮೆಂಟ್ ಜಾಸ್ತಿ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಹೇಳ್ಬೇಕು ಅಂದ್ರೆ ಶೋಭಾ ಅವ್ರ ಹತ್ರ ಏನು ಒಳ್ಳೆ ಕ್ವಾಲಿಟಿ? ಅವಳ ಭಾವನೆ ಚೆನ್ನಾಗಿದೆ ಸರ್. ಒಳ್ಳೆ ಭಾವನೆಯಿಂದ ಮನೆಗೆ ಬಂದವನ್ನೆಲ್ಲ ನೋಡ್ಕೊಳ್ತಾರೆ. ಓಕೆ ಶೋಭಾ ಅವರೇ, ಒಳ್ಳೆ ಕ್ವಾಲಿಟಿ ಮಂಜುನಾಥ್ ಅವ್ರ ಹತ್ರ ಏನು? ಅವರು ಸೇಮ್ ಸರ್, ಎಲ್ಲಾರನ್ನು ಭಾವಿಸ್ತಾರೆ. ನಾನೇ ಇನ್ನು ಸ್ವಲ್ಪ ಸಿಟ್ಟು ತಡಿಯಲ್ಲ, ಟಕ ಟಕ ಮಾತಾಡ್ಬಿಡ್ತೀನಿ ಅವ್ರಂಗಲ್ಲ. ಶೋಭಾ ಅವರೇ, ನಿಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಘಟನೆ? ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಎಕ್ಸ್ಪೈರ್ ಆಗಿದ್ದು. ಅಪ್ಪಾಜಿ ನಾನು SSLC ಇದ್ದಾಗಲೇ. ಅಪ್ಪ 10ನೇ ಕ್ಲಾಸಲ್ಲೇ ಹೋದ್ರು, ಅಮ್ಮನೇ ದುಡಿದು ನಿಮ್ಗೆ ಸಾಕಿದ್ದ? ಹೌದು.
ಮಮ್ಮಿ ಕಾಕರ ಎಲ್ಲ ಒಸಿತಾ ಇದ್ರು, ಆಮೇಲೆ ಹೆಲ್ತ್ ಇಶ್ಯೂಸ್ ಆಯಿತು. ನಾನು ಡೇ ಕೆಲ್ಸಕ್ಕೆ ಹೋಗಿ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅಪ್ಪಾಜಿ ಎಕ್ಸ್ಪೈರ್ ಆದಮೇಲೆ ಗುಲ್ಬರ್ಗಾದವರು ಶೆಡ್ ಎಲ್ಲ ಹಾಕೊಂಡಿರ್ತಾರೆ, ಆಗ ನಮ್ಮ ಮಮ್ಮಿ ಬೋಂಡ ಬಜ್ಜಿ ಮಾಡ್ಕೊಡ್ತಾ ಇದ್ರು. ತಲೆ ಮೇಲೆಲ್ಲ ಇಟ್ಕೊಂಡು ಬೋಂಡ ಬಜ್ಜಿ ಎಲ್ಲ ಮಾರಿದ್ದೀನಿ. ಅದು ಅತ್ತಿಗೆ ಅಣ್ಣ ಯಾರಿಗೂ ಗೊತ್ತಿಲ್ಲ, ಎಲ್ಲ ಬೈತಾರೆ ಬಿಟ್ಟು ಯಾರಿಗೂ ಹೇಳಿರಲಿಲ್ಲ ನಾವು. ಆಮೇಲೆ ಕಾಲೇಜ್ ಆದಮೇಲೆ ಸುಮ್ಮನಲ್ಲಿ ನಮ್ಮ ಮಾಮ ಕರ್ಕೊಂಡೋದ್ರು. ಶೋಭಾ ಅವರೇ, ಕಷ್ಟಪಟ್ಟು ದುಡಿದಿದ್ದೀರಾ, ಅದು ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮ ಕಷ್ಟ ಇವತ್ತು ನಿಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಇವತ್ತು ನಿಮ್ಮ ಮನೆ ಗೃಹಮಂತ್ರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅದು ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆ. ಅವತ್ತು ನಾನು ದೇವ್ರ ಕೈ ಬಿಟ್ಟಿಲ್ಲ, ಇವತ್ತು ಕೈ ಬಿಟ್ಟಿಲ್ಲ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡಿಕೊಂಡಿರುವಂಥ ಮಕ್ಕಳು ಯಾವತ್ತೂ ಕೆಟ್ಟ ಸೇವೆ ಮಾಡಕ್ಕೆ ಸಿಗಲ್ಲ ನನಗೆ. ಎಲ್ರಿಗೂ ಸಿಕ್ಕಲ್ಲಮ್ಮ, ಎಲ್ರಿಗೂ ಸಿಕ್ಕಲ್ಲ ಅದು. ಯಾಕಂದರೆ ಅಷ್ಟು ಮಾಡಿ ನೀವು ತಿಳಿದೀರಾ ಅಂತೇಳಿದ್ರೆ ಅದು ನೀವು ಮಾಡಿರೋ ಕೆಲಸ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದು ಕೂರಿಸಿದೆ. ಖುಷಿ ಕೊಟ್ಟದ್ದು ಇವನು ಹುಟ್ಟಿದ್ದು. ಆಹಾ, ಕಬಡ್ಡಿ ಆಡಿ ಕೈ ಮುರ್ಕೊಂಬಂದಿದ್ಯಾ ನೀನು? ನಿಮ್ಮ ಅಮ್ಮ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನೋಡು. ಓಕೆ ಸರ್, ನಿಮಗೆ ಮನಸ್ಸಿಗೆ ಖುಷಿ ಕೊಟ್ಟಿರೋವಂಥ ಜೀವ ಯಾವುದಾದ್ರು ಒಂದು? ನಮ್ಮ ಮನೆಗೆ ಬಂದಾಗ ಮಕ್ಕಳು ಜೊತೆ ಇರ್ತೀವಿ, ನನ್ನ ಮಗ ಹುಟ್ಟಿದಾಗ ಅದೊಂದು ದೊಡ್ಡ ಖುಷಿ ನನಗೆ. ಮಗ ಹುಟ್ಟಿದ ಖುಷಿ, ಮದುವೆ ಆದಾಗ ಏನು ಖುಷಿ ಆಗಿಲ್ಲ? ಕಾಮನ್ ಕಾಮನ್ ಕಾಮನ್ನು ಸರ್. ಹೌದು, 14 ವರ್ಷದ ಸುಖ ಸಂಸಾರದ ಜೀವನದಲ್ಲಿ ಏನು ಮಂಜುನಾಥ ಒಂದು ಒಳ್ಳೆ ಕ್ವಾಲಿಟಿ? ಕಷ್ಟಕ್ಕೆ ತುಂಬ ಬೇಗ ಸ್ಪಂದಿಸ್ತಾರೆ. ಅವ್ರ ಹತ್ರ ಇಲ್ಲ ಅಂದ್ರೂ ಬೇರೆ ಏನಾದರೂ ಮಾಡಿದ್ರು, ಈಗ ಯಾರೋ ಆಚೆ ಹೋಗ್ತಾ ಇದ್ರೆ, ಒಂದು ಸರಿ ನಡೆದಿದೆ ಇದು, ಯಾರೋ ಹೋಗ್ತಾ ಇದ್ದಾರೆ ಅವರು ಕೇಳಿದ್ದಾರೆ, ಮನೆಯವ್ರಿಗೂ ಕರ್ಕೊಂಡು ಬಂದು ನಮ್ಮ ಹತ್ರನೂ ಇರಲಿಲ್ಲ, ಪಕ್ಕದಲ್ಲಿ ಕೇಳಿ ಈಸಿ ಕೊಟ್ಟು ಕಳಿಸಿದ್ರು. ಅದೊಂದು. ಮತ್ತು ನಮ್ಮ ಮಮ್ಮಿ ಹುಷಾರು ತಪ್ಪಿದಾಗ ಕರೆದಿದ್ದೆ, ಫೋನ್ ಮಾಡಿ ಈ ಥರ ಹುಷಾರಿಲ್ಲ ಪಾಪ ಅಂತ. ಅವರು ವಾಮಿಟ್ ಮಾಡಿದಾಗ ಕೈಯೆಲ್ಲ ಹಿಡಿದು ವಾಮಿಟ್ ಆಚೆ. ಥ್ಯಾಂಕ್ ಯು, ನಿಮ್ಮ ನೋಡಿ ನನಗೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮಂಜುನಾ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ಆಶೆ ಎಲ್ಲದು. ಓಕೆ, ನಮ್ಮ ಇವತ್ತಿನ ಸುವರ್ಣ ಗೃಹಮಂತ್ರಿ ಕಾರ್ಯಕ್ರಮದ ಮೊದಲನೇ ಸುತ್ತು ಒಳ್ಳೆ ಇರುವಂತಹ ಸತಿಪತಿ ಸುತ್ತು. ಸತಿಪತಿ ಸುತ್ತು ಏನಪ್ಪಾ ಅಂತ ಹೇಳಿದ್ರೆ, ಗಂಡ ಹೆಂಡತಿಯ ಅನ್ಯೋನ್ಯತೆಯನ್ನ ಟೆಸ್ಟ್ ಮಾಡುವಂತ ಒಂದು ಸಣ್ಣ ಸುತ್ತು. ಗಂಡ ಹೆಂಡತಿ ಸಂಬಂಧ ಟಾಮನ್ ಜರಿ ಇದ್ದಾಗೆ, ಎಷ್ಟೇ ಜಗಳ ಆಡ್ಲಿ, ಗಲಾಟೆ ಮಾಡ್ಕೊಳ್ಳಿ, ಬೈಕೊಳ್ಳಿ, ಮತ್ತೆ ಒಂದಾಗೆ ಆಗ್ತಾರೆ. ಒಬ್ಬರನ್ನೊಬ್ಬರು ಬಿಟ್ಟಿರಕ್ ಚಾನ್ಸೇ ಇಲ್ಲ. ಯಾರು ಬಿಟ್ಟಿರಕ್ ಆಗಲ್ಲ ನೋಡಿ, ಅದನ್ನೇ ಅನ್ಯೂನ್ಯತೆ ಅನ್ನೋದು. ಅವ್ರನ್ನೇ ನಾವು ಕರೆಯೋದು ಸತಿಪತಿಗಳು. ಈ ಸತಿಪತಿ ಸುತ್ತಲ್ಲಿ ನಮ್ಮ ಮಂಜುನಾಥ್ ಅವ್ರಿಗೆ ಮತ್ತೆ ಶೋಭಾ ಅವ್ರಿಗೆ 5-5 ಪ್ರಶ್ನೆಗಳು ಕೇಳ್ತೀವಿ, ಅದನ್ನ ಬರೆದು ತೋರಿಸ್ತಾರೆ. ಅವರ ಅನ್ಯೂನ್ಯತೆಯನ್ನು ನಾವು ಟೆಸ್ಟ್ ಮಾಡ್ತೀವಿ. ಚೆನ್ನಾಗಿ ಅನ್ಯೂನ್ಯತೆಯನ್ನು ತೋರಿಸಂಥ ಒಬ್ಬರಿಗೆ ನಮ್ಮ ಶ್ರೀ ಸಾಯಿ ಗೌಡ್ ಪ್ಯಾಲೇಸ್ ಅವರಿಂದ 1,000 ರೂಪಾಯಿಗಳ ಗಿಫ್ಟ್ ವೌಚರ್ ಕೊಡ್ತಾ ಇದೀವಿ. ಚಿನ್ನ ಅಥವಾ ಬೆಳ್ಳಿ ಏನು ಬೇಕಾದ್ರೆ ನೀವು ಪರ್ಚೇಸ್. ಓಕೆ, ಶುರು ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆ, ನಿಮ್ಮಿಬ್ಬರಲ್ಲಿ ಮೊದಲು ಮುತ್ತು ಕೊಟ್ಟವರು ಯಾರು? ಏ ಮೋಸ ಮೋಸ ಮೋಸ, ಇದು ನಂಬಲ್ಲ ನಾನು. ನೋಡಪ್ಪ, ನೀವ್ ಹೇಳೋ ಪ್ರಕಾರ ನಿಮ್ಮ ವೈಫ್ ಕೊಟ್ಟಿದ್ದು, ನೀವ್ ಹೇಳೋ ಪ್ರಕಾರ ಮಂಜು ಕರೆಕ್ಟ್ ಆಗಿ ಶೋಭಾ ಯಾರು? ಇವರೇ. ಅವರೇ ಕೊಟ್ಟಿದ್ದು? ಹೌದು. ಮದುವೆ ಮುಂಚೆ ನಾನು ಕೇಳ್ತಾ ಇರೋದು. ಹೌದು, ಅವರೇ. ಮಂಜು ಸರಿಯಾಗಿ ನಾಪಿಸ್ಕೊ, ಯಾರು ಕೊಟ್ಟೆ ನೀನು? ಕರೆಕ್ಟ್ ಆಗಿ ನಾಪಿಸ್ಕೊಡ್ರಿ. 100% ಅವರೇ. ಯಾವತ್ತು, ಎಷ್ಟು ಗಂಟೆಗೆ? ಮಧ್ಯಾಹ್ನ. ನೀವು ಮಧ್ಯಾಹ್ನ ಶುರು ಮಾಡ್ಬಿಟ್ಟು ಎಲ್ಲಿ, ಯಾವ ಜಾಗದಲ್ಲಿ? ಅವ್ರ ಮನೇಲೆ. ತುಂಬಾ ಸ್ಟೋರಿ ಇದೆ, ತುಂಬಾ ಸ್ಟೋರಿ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಚಪಾತಿ ಶೋಭಾ ಮನೇಲಿ ಮಾಡಿದ್ರೆ ನಿಮ್ಮ ಯಜಮಾನರು ಮಂಜುನಾಥ್ ಅವರು ಎಷ್ಟು ಚಪಾತಿ ತಿಂತಾರೆ ಹೇಳಂಗಿಲ್ಲ, ಬರೀಬೇಕು. ಐದು ಪೀಸ್ ತಿಂತೀನಿ ಅಂತ ಅವ್ರು ಹಾಕೋರೆ, ಇವರು 3-4 ಅಂತ ಹಾಕಿದ್ದಾರೆ. ನೀನು 5 ಪೀಸ್ ತಿನ್ನತರ ಬಾಡಿ ಇಲ್ಲ ಬಿಡುಗರು. ಓಕೆ, ಎಸ್. ನಮ್ಮ ಸತಿಪತಿ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಇಬ್ಬರಲ್ಲಿ ಕೋಪ ಯಾರು ಜಾಸ್ತಿ? ನನಗೆ ಮಂಜು. ಕರೆಕ್ಟ್, ಕರೆಕ್ಟ್ ಆಗ ನೋಡಿ, ಇದೊಂದು ಮಾತ್ರ ಎಲ್ರಿಗೂ ಗೊತ್ತು. ಮಂಜು, ನೀನ್ ನೋಡಿದ್ರೆ ಕೋಪ ಬರ್ತಾರೆ, ಕಾಣಲ್ವಲ್ಲ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಕೋಪ ಬಂದ್ರೆ ಸೈಲೆಂಟ್ ಆಗಿ ಆಚೆ ಹೋಗ್ತೀನಿ, 5 ನಿಮಿಷ ಕೂತಿರ್ತೀನಿ. ಮತ್ತೆ ಒಳಗೆ ಬಂದ್ರೆ ಏನಾದ್ರು ಮಾತಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಶೋಭಾ, ನೀವೇನ್ ಮಾಡ್ತೀರಾ ಕೋಪ ಬಂದ್ರೆ? ಹತ್ಕೊಂಡು ಕುತ್ಕೊಂಡ್ಬಿಡ್ತೀನಿ, ಜೋರಾಗಿ ಮಾತಾಡ್ಬಿಡ್ತೀನಿ, ಜಗಳ ಮಾಡ್ಬಿಡ್ತೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ನಿಮ್ಮ ಯಜಮಾನರ ಚಪ್ಪಲಿಯ ಸೈಜ್ ಏನು? ಯಾರು ಕೊಡ್ಸ ಚಪ್ಪಲಿನ ಜೊತೆಗೆ? ಇವರು ಹೋಗ್ತೀವಿ. ಕರೆಕ್ಟ್ ಆಗಿ ಗೊತ್ತಿದೆಲ್ಲ, ಅದೊಂದು ಚೇಂಜ್ ಆಗಿಲ್ಲ. ನಮ್ಮ ಇವತ್ತಿನ ಸತಿಪತಿ ಸುತ್ತಿನ ಕಡೆಯ ಪ್ರಶ್ನೆ, 14 ವರ್ಷ ಆಯ್ತು ಮದುವೆ ಆಗಿ. ಅಲ್ಲಿಂದ ಒಂದು 2 ವರ್ಷಕ್ಕೆ ಹಿಂದೆ ತಗೊಂಡ್ರೆ ಸ್ಟೇಜ್ ಅಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರಿ. ನೀವಿಬ್ರು ಸೇರಿ ಸ್ಟೇಜ್ ಹತ್ತಿ ಡ್ಯಾನ್ಸ್ ಮಾಡಿದ ಮೊದಲ ಹಾಡಿನ ಚಿತ್ರ ಯಾವುದು, ಹಾಡು ಯಾವುದು?
ನೀನ್ ಮಾತ್ರ ಮಂಜು ಹೇಳ್ತೀನಲ್ಲ ನಾನು, ನೀನ್ ಕರಿವಿನ ಚಿತ್ರ ಪಾರ್ಟ್ ಟೂ ತೆಗೆದ್ರೆ ನಿನ್ನೆ ಹೀರೋ ಮಾಡೋದು. ತೋರಿಸಿ ಮೇಡಮ್, ಐಶ್ವರ್ಯ ಮೂವಿನಾ? ಕರೆಕ್ಟ್, ಅದು ಕರೆಕ್ಟ್. ಇದ್ಯಾರ ಜೊತೆ ಮಾಡಿ? ಅದು ಲವ್ ಆದ್ಮೇಲೆ, ಇದು ಲವ್ ಮುಂಚೆ. ಡ್ಯಾನ್ಸ್ ಕ್ಲಾಸ್ ಹೋದಾಗ ಫಸ್ಟ್ ಇಬ್ರು ಮಾಡಿದ್ರ ಅನ್ಸ ಇದ್ರದ್ದೇ. ನೋಡ್ರಿ ಎಷ್ಟು ಹೆಂಗ್ ಇಟ್ಕೊಂಡಿದ್ದಾರೆ ನೋಡ್ರಿ. ಅವ್ರಿ ಗೃಹ ಮಂತ್ರಿ ಅಂದ್ರೆ ಹಿಂಗ್ ಇರ್ಬೇಕು. ಇವಾಗಲೂ ಡ್ಯಾನ್ಸ್ ಯೂಸ್ ಮಾಡ್ತೀರಾ? ಮಾಡ್ತೀನಿ ಸರ್. ಈಗ ಒಂದು 10 ಇಯರ್ಸ್ ಆಯ್ತು ಬಿಟ್ಟು. 8 ಇಯರ್ಸ್. ಒಂದೇನ ಸ್ಟೆಪ್ ಹಾಕಿದ್ರೆ ಹಿಂಗ್ ನಿಂತ್ಕೊಂಡು ಹಿಂಗೆ ಹಾಕ್ಬೋದಾ? ನೋಡಿ ಒಂದ್ಸರಿ ಟ್ರೈ ಮಾಡಿ. ನಮ್ಮ ಗೃಹಮಂತ್ರಿ ಶೋಭಾವತಿ ಅವ್ರಿಗೆ 1,000 ರೂಪಾಯಿಗಳ ಗಿಫ್ಟ್ ವೋಚರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಬೆಂಗಳೂರು. ಚಿನ್ನ ಅಥವಾ ಬೆಳ್ಳಿ ಏನು ಬೇಕಾದ್ರೂ ಹೋಗಿ ನೀವು 1,000 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದ 2ನೇ ಸುತ್ತನ್ನು ಶುರು ಮಾಡ್ತಾ ಇದ್ದೀವಿ. 2ನೇ ಸುತ್ತಿನ ಹೆಸರು ಕೈ ತುತ್ತ ಸಿಹಿ ಮುತ್ತ. ಕೈ ತುತ್ತನ್ನ ತಿನ್ನಿಸಿ ಬೆಳೆಸಿದವಳು ಅಮ್ಮ, ಕೈ ಹಿಡಿದು ಬಂದು ಬಾಳನ್ನ ಬೆಳಗಿಸಿದವಳು ಹೆಂಡತಿ. ಇಬ್ಬರನ್ನ ಒಪ್ಪಿಕೊಂಡು ಮೆಚ್ಚಿಸ್ಕೊಂಡು ಜೀವನ ಮಾಡಿಕೊಂಡು ಸರಿದುಗಿಸ್ಕೊಂಡು ಹೋಗ್ತಾ ಇರೋರು ನಮ್ಮ ಗಂಡು. ಈ ಸುತ್ತಲ್ಲಿ ಒಂದು ಮಜವಾಗಿದೆ. ಅತ್ತೆ ಸೊಸೆಗೆ 60 ಸೆಕೆಂಡಲ್ಲಿ ಒಂದು ಗೇಮನ್ನು ಕೊಡ್ತೀನಿ. ಈ ಟ್ವಿಸ್ಟ್ ಏನಪ್ಪ ಅಂತೇಳಿದ್ರೆ, ಈ ಗೇಮನ್ನು ಡಿಸೈಡ್ ಮಾಡೋದು ಯಾರು ವಿನ್ ಆಗ್ತಾರೆ ಅಂತ ಹೇಳೋದು ನಾನಲ್ಲ ಮಂಜು, ಈ ಕೆಲಸ ನಿಂದೆ. ಇದೇನಂತೇಳಿದ್ರೆ, ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ದೀವಿ, ಅದ್ರ ಮೇಲೆ ಒಂದು ಪೆನ್ಸಿಲ್ ಇದೆ, ಒಂದಷ್ಟು ಅಲ್ಲಿ ಬಳೆಗಳಿದೆ. ಈ ಬಳೆನ ಈ ಪೆನ್ಸಿಲ್ ಹಿಂಗೆ ತೊಗೋಬೇಕು, ಹಿಂಗೆ ತೊಗೊಂಡು ಇದ್ರೊಳಗೆ ಹಾಕ್ಬೇಕು. ಸಪೋಸ್ ಇದೇನಾದ್ರು ಬಿದ್ದೋಯ್ತು ಅಂತೇಳಿದ್ರೆ, ತಿರ್ಗಾ ಬಳೆ ಹಾಕಿದ್ರು ತೆಗೆದ್ಬೇಕು, ತಿರ್ಗಾ ಇದನ್ನ ಕರೆಕ್ಟಾಗಿ ನಿಲ್ಸ್ಕೋಬೇಕು, ಹಾಕ್ಬೇಕು. ಕೈ ಮುಟ್ಟಂಗಿಲ್ಲ, ಎಲ್ಲ ಪೆನ್ಸಿಲಲ್ಲಿ ಹಿಂಗೆ ಹಾಕೋದು ಅಷ್ಟೇ. 60 ಸೆಕೆಂಡಲ್ಲಿ ನಿಮ್ಮ ಅಮ್ಮ ಎಷ್ಟಾಗ್ತಾರೆ, ನಿಮ್ಮ ಹೆಂಡತಿ ಎಷ್ಟಾಗ್ತಾರೆ? ಅಮ್ಮ ಒಂದು 3 ಹಾಕ್ಬೋದು. ನಿಮ್ಮ ಹೆಂಡತಿ? ಒಂದು 5 ಹಾಕ್ಬೋದು. ರೆಡಿ, 1, 2 ಸ್ಟಾರ್ಟ್ ಸರ್. ಇನ್ನೇನು ಬಳೆ? ತುದಿಲಕ್ಕೆ ತುದಿಲಕ್ಕೆ. ಓಕೆ, ವೆರಿ ಗುಡ್. ಬಿಡಿ ಬಿಡಿ, ಆಗುತ್ತೆ, ಅನ್ಸೋಮ್ ಆಗುತ್ತೆ. ಶೋಭಾ ರಾಣಿ ಶೋಭಾ ಅವರು 3 ಹಾಕಿ ಆಗುತ್ತೆ. ನಿಮ್ ಕೈಲಿ ಆಗುತ್ತೆ, ಬಿಡು ಬಿಡು, ಒಳಗಡೆ ಬಿಡು, ಬೀಳಲ್ಲ ಬಿಡು ಬಿಡಿ. ಹಾ, ವೆರಿ ಗುಡ್. 1, 2, 3, 4, 5, 6 ಬಿಸಾಡ್ತಾ ಇದಾರೆ ಶೋಭಾ ಅವರು. ಪರವಾಗಿಲ್ಲ ಪರವಾಗಿಲ್ಲ, ಬಿಡಿ ಬಿಡಿ, ಪರವಾಗಿಲ್ಲ, ನೀವು ಆರಾಮ ಮಾಡ್ತಾ ಹೋಗಿ. ಅಯ್ಯೋ ಅಯ್ಯೋ, ಅಯ್ಯೋ, ಹಾಕಿ ಹಾಕಿ, ಪರವಾಗಿಲ್ಲ, ಹಾಕಿದ ಟೈಮ್ ಇದೆ, ಹಾಕಿ ಬಿಡಂಗಿಲ್ಲ, ಎತ್ತವ ಮಾಡ್ತಾನೆ ಇರಬೇಕು. ಸೆಕೆಂಡಲ್ಲಿ ಶೋಭಾ ಅವರು ಕೊಟ್ಟಿರೋ ಬಳೆಗಳೆಲ್ಲ ಹಾಕ್ತಾರೆ. ಮಂಜು ಅವರು ಒಂಥರ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಅಮ್ಮನ ಸೋಲಕ್ಕೆ ಬಿಡಲ್ಲ ಸರ್, ನಮ್ಮ ಅಮ್ಮನ ಪರವಾಗಿ ನಾನು ಆಡ್ತೀನಿ ಅಂತ ಒಂದು ಚಾನ್ಸ್ ತೊಗೊಂಡಿದ್ದಾರೆ. ಎಸ್ ಮಂಜು, ಶುರು ಮಾಡೋಣ. ಓಕೆ ರೆಡಿ, ಈಗ ಜಿದ್ದಾಜಿದ್ದಿ ಶುರು ಆಗ್ತದೆ. ಕಡೆಯ ಮ್ಯಾಚು, 60 ಸೆಕೆಂಡ್ಗಳ ಮ್ಯಾಚು. ರೆಡಿ, 1, 2, 3 ಸ್ಟಾರ್ಟ್. ಓ ಆಹಾ, ನಿಮ್ಮ ಅಮ್ಮನೇ ಚೆನ್ನಾಗಿ ಆಗ್ತಾ ಇದೆ. ಓ, ನಿಲ್ಸ್ಕೋಬೋದು, ಹಂಗೆ ನಿಲ್ಸ್ಕೋಬೋದು, ನಿಲ್ಸ್ಕೋಬೋದು. ಹಾ ಮಂಜು, ಅಯ್ಯೋ, ನಿಮ್ಮ ಅಮ್ಮನಿಗೆ ಕೊಡಪ್ಪ, ನೀನು ಒಳ್ಳೆ ಕತೆ. ವೆರಿ ಗುಡ್, ಸಖತ್ ಐಡಿಯಾ ಮಾಡ್ತಾ ಇದ್ದಾರೆ. ಅದ್ಭುತವಾದಂಥ ಆಟ ಬರ್ತಾ ಇದೆ ಶೋಭಾ ಅವ್ರ ಕಡೆಯಿಂದ. ಅಮ್ಮ ಮಗ ಇಬ್ರು ಸೇರ್ಬಿಟ್ಟಿದ್ದಾರೆ ಆಟ ಆಡೋಕ್ಕೆ. ಹಾ, ಏ ನಮ್ಮ ತಂಗಿನ ಸೋಸೋದು ಅಷ್ಟೊಂದು ಈಸಿನಾ? ಹಾ, 10 ಸೆಕೆಂಡ್ ಇನ್ನ. ಒಂದಾರು ಹಾಕಪ್ಪ, ನಮ್ಮ ಮರ್ಯಾದೆ ಉಳಿಸಪ್ಪ ನೀನು. ನೀವೇ ಚೆನ್ನಾಗಿ ಆಡ್ತೀರಾ, ಏನ್ ಆಟ ಆಡ್ತೀರಾ ಗೊತ್ತು. ಇನ್ನು ನಮ್ಕೊಂಡು ನನ್ ಮರ್ಯಾದೆ ಹೋಯ್ತು. ಈ ಆಟದಲ್ಲಿ 2 ಚಾನ್ಸ್ ಕೊಟ್ಬಿರಿ ಮಂಜುಗೆ. ಗೃಹಮಂತ್ರಿ ಅಂದ್ರೆ ಗೃಹಮಂತ್ರಿ ನೆನೆ. ನಮ್ಮ ಇವತ್ತಿನ ಸುವರ್ಣ ಗೃಹಮಂತ್ರಿಯ 2ನೇ ಸುತ್ತಿನಲ್ಲಿ ನಮ್ಮ ಗೃಹಮಂತ್ರಿ ಶೋಭಾ ಅವ್ರಿಗೆ ಇದ್ದಾರೆ. ಥ್ಯಾಂಕ್ ಯು ಶೋಭಾ ಅವ್ರಿಗೆ 2,000 ರೂಪಾಯಿಗಳ ಗಿಫ್ಟ್ ವೋಚರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಡಿ ವಿ ಜಿ ರಸ್ತೆ ಬೆಂಗಳೂರು. ಇವರ 2,000 ರೂಪಾಯಿಗಳ ಗಿಫ್ಟ್ ವೋಚರ್ ತಲುಪ್ತಾ ಇದೆ. ನೀವೇನು ಹಿಡ್ಕೊಳ್ಳಂಗಿಲ್ಲ, ನಿಮ್ಮೊಬ್ಬರಿಗೆ. ವಂಡರ್ಲಾ ಪಾರ್ಕ್ಸ್ ಅಂಡ್ ರೆಸಾರ್ಟ್ಸ್ ಅವರು ಕಾಂಪ್ಲಿಮೆಂಟರಿ ಪಾಸ್ ಅನ್ನು ಕೊಡ್ತಾ ಇದ್ದಾರೆ, ಇದು ನಿಮಗೋಸ್ಕರ. ನಮ್ಮ ಇವತ್ತಿನ
ಸುವರ್ಣ ಗೃಹ ಮಂತ್ರಿ ಕಾರ್ಯಕ್ರಮದ ಮೂರನೇ ಸುತ್ತು ಶುರು ಮಾಡ್ತಾ ಇದೀವಿ. ಮೂರನೇ ಸುತ್ತಿನ ಹೆಸರು ಜೇನುಗೂಡು. ತುಂಬು ಕುಟುಂಬ ಜೇನಿನಂತೆ ಸಿಹಿ ಆಗಿರುತ್ತೆ, ಬಾಂಧವ್ಯಗಳಿಗೆ ಬೆಲೆ ಇರುತ್ತೆ, ಸಂಬಂಧಗಳು ಸುಂದರವಾಗಿರುತ್ತೆ. ಅಂತಹ ಜೇನುಗೂಡಿಗೆ ಒಳ್ಳೆ ಒಂದು ಗೇಮ್ ಕೊಟ್ಟು ಆಟ ಆಡ್ಸಿದ್ರೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೇಮ್ ಆಡಕ್ಕೆ ನಮ್ಮ ಗಂಡ ಅಂದ್ರೆ ಮಂಜು ಕಡೆ ಸಂಬಂಧಿಕರು 10 ಜನ ಇದ್ದಾರೆ, ಈ ಕಡೆ ಶೋಭಾ ಅವ್ರ ಕಡೆ ಸಂಬಂಧಿಕರು 10 ಜನ ಇದ್ದಾರೆ. ಓಕೆ, ಮಂಜು ಕಡೆಯಿಂದ ಆಟ ಆಡ್ತಾರವ್ರು ಯಾರು ಇವಾಗ? ನೇತ್ರ. ನೇತ್ರಿಂಗೆಲ್ಲ ಆಟ ಆಡಿಸ್ತೀರಾ? ಓಕೆ. ಶೋಭಾ ಅವ್ರೆ, ನಿಮ್ಮ ಕಡೆಯಲ್ಲಿ ಯಾರು ಬಂದಿದ್ದಾರೆ, ಯಾರು ಆಟ ಆಡ್ತಾರೆ? ನಮ್ಮ ಅತ್ತಿಗೆ. ಮಂಜು ಕಡೆ ನೇತ್ರ ಆಡ್ತಾರೆ, ನಮ್ಮ ಶೋಭಾ ಅವ್ರ ಕಡೆ ಕುಸುಮ ಅವ್ರು ಆಡ್ತಾರೆ. ವೆರಿ ಸಿಂಪಲ್, ತೊಳಿ ಇದನ್ನ ಒಂದೇ ಕೈಲಿ ಗ್ಲೋಸ್ ಹಾಕಿರ್ತೀರ, ಇಲ್ಲಿ ಮೆಹಂದಿ ನೀವು ಇಟ್ಕೊಳ್ಳೋದು, ದಿನ ಇಟ್ಕೊಳ್ಳೋವಂಥ ಹಣೆ ಬಟ್ಟು ಸ್ಟಿಕ್ಕರು, ಸ್ಟಿಕ್ಕರ್ನ ತೆಗಿಬೇಕು. ಸ್ಟಿಕ್ಕರ್ನ ತೆಗೆದುಬಿಟ್ಟು ನೀವು ಇವ್ರ ಮುಖ ಕಾಣಿಸ್ಬೇಕು, ನೀವು ಅವ್ರ ಮುಖ ಕಾಣಿಸ್ಬೇಕು. ಅತಿ ಹೆಚ್ಚು ಬಟ್ಟೆಗಳನ್ನು ಅಂಟಿಸಿದವರು ಈ ಗೇಮ್ನಲ್ಲಿ ಗೆಲ್ತಾರೆ. ಮಂಜು, ಯಾರು ಗೆಲ್ತಾರೆ ಮಂಜು? ನೋಡ್ಬೇಕು ಸರ್. ಏ, ನೋಡೋಕ್ಕೆ ನಾನು ಕೇಳ್ತಾ ಇದ್ದೆ. ಹೇಳಪ್ಪ. ಅಲ್ಲ, ಇವರು ಪೈಪೋಟಿ ಚೆನ್ನಾಗವ್ರೆ, ನೋಡೋಣ ಸರ್. ಓಕೆ, ರೆಡಿ, 1 2. ಆ ಕಡೆ ಇವ್ರೆ ನೇತ್ರ ಸಾಮಾನ್ಯ ಅಲ್ಲ, ಬಿದ್ದೋದ್ರೆ ಹೋಯ್ತು ಅಷ್ಟೇ. 5 6 4 3 2 1. ಸ್ಟಾಪ್. ಈಗ ಸಖತ ಕಾಣ್ತಿದ್ದೀರಿ ಒಂಥರ. ಹಾಗಿರಿ, ಎಷ್ಟಾಕಿದ್ದೀರಾ ಎಣಿಸ್ಕೊಳ್ಳಿ. ಹಂಗೆ 1 2 3 4 ಏನು ಸರ್ ಹಿಂಗೇನಿ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದಂಥ ಆಟವನ್ನು ಆಡಿ ಬಹುಮಾನ ತಮ್ಮದಾಗಿಸ್ಕೊಂಡಿದ್ದಾರೆ ಶೋಭಾ ಅವರ ಅತ್ತಿಗೆ ಕುಸುಮಾ ಅವರು. ಕುಸುಮಾ ಅವರಿಗೆ ಕ್ಲೌಡ್ ಟೈಲರ್ ಅವರು ಒಂದು 2,000 ರೂಪಾಯಿ ಗಿಫ್ಟ್ ವೌಚರ್ ಕೊಡ್ತಾರೆ, ನಿಮ್ಮ ಕೈಯಲ್ಲಿ ಕೊಡ್ತಾರೆ ಕ್ಲೌಡ್ ಟೈಲರ್ಸ್ ಅವರ 2,000 ರೂಪಾಯಿಗಳ ಗಿಫ್ಟ್ ವೌಚರ್ ಕುಸುಮಾ ಅವರಿಗೆ. ನೇತ್ರ, ಕೂದಲು ಉದುರ್ತಾ ಇದೆಯಾ? ಕೂದಲು ಉದುರಿದ್ರೆ ಟೆನ್ಷನ್ನೇ ತಗೋಬೇಡಿ. ಏನಕ್ಕೆ ಅಂದರೆ ಅಮೃತೋನಿ ಅವ್ರದ್ದು ರೂಟ್ ರೀಚ್ ಆಯಿಲ್ ಅಂತ, ಪ್ರೀಮಿಯಂ ಏರ್ ಆಯಿಲ್ ಅದು. ಇದು ನಿಮಗೋಸ್ಕರ, ಮತ್ತು ಅಮೃತೋನಿ ಅವರ ಆಕರ್ಷಕ ಗಿಫ್ಟ್ ಟ್ಯಾಂಪರ್ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಂತ ಹೇಳಿದ್ರೆ, ಒಂದು ಮನೆಯವ್ರಿಗೆ ಮಾತ್ರ ಅಲ್ಲ, ಜೊತೆಗೆ ಬಂದಿರೋರಿಗೂ ಕಾರ್ಯಕ್ರಮದಲ್ಲಿ ಆಟ ಆಡಿಸಿ ಅವ್ರಿಗೂ ಒಂದು ಗಿಫ್ಟ್ ಕೊಡುವಂಥ ನಮ್ಮ ಕಾರ್ಯಕ್ರಮ ಸುವರ್ಣ ಗೃಹ ಮಂತ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಂಜು, ಎಲ್ಲಾಗಿತ್ತು ನಿಮ್ಮ ಮದುವೆ 14 ವರ್ಷದಿಂದ? ಗಾಯತ್ರಿ ದೇವಸ್ಥಾನ, ಸುಂಗುದ್ಕಟ್ಟೆ. ಸುಂಗುದ್ಕಟ್ಟೆ ಗಾಯತ್ರಿ ದೇವಸ್ಥಾನವಾಗಿತ್ತು. ನಿಮ್ಮ ಮದುವೆಗೆ ನಾನು ಕರೆದಿರಲಿಲ್ಲ, ನಾನು ಬಂದಿರಲಿಲ್ಲ. ಈಗ ನನ್ನ ತಂಗಿ ಮದುವೆಯನ್ನು ಮತ್ತೊಮ್ಮೆ ನಾನು ಕಣ್ಣಾರೆ ನೋಡಬೇಕು. ತಗೊಳ್ಳಿ, ಆರ ಬದಲಾಯಿಸ್ಕೊಳ್ಳಿ, ತಗೊಳ್ಳಿ ಮೇಡಮ್. ಅಣ್ಣ ಅಂತ ಕರೆದಿದ್ದೀರಾ ತವ್ರ ಮನೆ ಕಡೆಯಿಂದ, ನಿಮಗಾಗಿ ಒಂದು ಉಡುಗೊರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುದರ್ಶನ್ ಸಿಲ್ಕೋಸ್ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಒಂದು ಅದ್ಭುತವಾಗಿರುವಂಥ ಮೈಸೂರು ಸಿಲ್ಕ್ ಸೀರೆ ನಿಮಗೋಸ್ಕರ ಕಳಿಸಿದ್ದಾರೆ. ಇದು ನಿಮಗೋಸ್ಕರ. ಈ ಸೀರೆನ ಉಟ್ಕೊಂಡು ಬರಬೇಕು, ಆ ಸೀರೆಯಲ್ಲಿ ನಿಮ್ಮನ್ನ ರಾಣಿ ಸೀಟಲ್ಲಿ ಕೂಡಿಸ್ಬೇಕು. ಇನ್ನೂ ಇದೇ ಕೆಲಸ, ಬೇಗ ಸೀರೆ ಉಟ್ಕೊಂಡ್ಬನ್ನಿ. ಮನೆ ಮಗಳಿಗೆ ಮನದಾಳದ ಥ್ಯಾಂಕ್ ಯು, ಒಳ್ಳೇದಾಗಲಿ. ಈಗ ಮನೆ ಮಗಳಿಗೆ ಗೃಹ ಮಂತ್ರಿಗೆ ಉಡುಗೊರೆಗಳನ್ನ ಕೊಡುವಂಥ ಸಮಯ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 3,000 ರೂಪಾಯಿಗಳ ಗಿಫ್ಟ್ ವೌಚರ್ನ ಕೊಡ್ತಾ ಇದ್ದಾರೆ. 3,000 ರೂಪಾಯಿಗೆ ಚಿನ್ನ ಅಥವಾ ಬೆಳ್ಳಿನ ನೀವು ಹೋಗಿ ಖರೀದಿ ಮಾಡ್ಬೋದು, ಇದು ನಿಮಗೋಸ್ಕರ. ಅಮೃತ್ ಮೋನಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕರ್ಷಕ ಗಿಫ್ಟ್ ಎಂಪರ್ನ ಕೊಡ್ತಾ ಇದ್ದಾರೆ. ರೀಚ್ ರೂಟ್ ಪ್ರೀಮಿಯಂ ಏರ್ ಆಯಿಲ್ ಅವರು ಏರ್ ಆಯಿಲ್ ಕೊಡ್ತಾ ಇದ್ದಾರೆ. ಜೊತೆಗೆ ಅಮೃತ್ ಮೋನಿಯವರ ಆಕರ್ಷಕ ಗಿಫ್ಟ್ ಎಂಪರ್ ನಿಮಗೋಸ್ಕರ. ಕ್ಲೌಡ್ ಟೈಲರ್, ಬಟ್ಟೆ ಹೊಲಿಸ್ಬೇಕಂದ್ರೆ ಯಜಮಾನ್ ಕರೀಲೇಬೇಡಿ, ಆರಾಮಾಗಿ ಇಲ್ಲಿ ಒಂದು QR ಸ್ಕ್ಯಾನ್ ಇದೆ, ಈ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಇಮಿಡಿಯೇಟಾಗಿ ಮೆಸೇಜ್ ಮಾಡಿ ಅವ್ರು ಬರ್ತಾರೆ, ನಿಮ್ಮ ಹತ್ರ ಇರೋ ಬಟ್ಟೆ ತೊಗೊಂಡೋಗ್ತಾರೆ, ಬೇಕಾದಂಗೆ ಹೊಲ್ದು ತಂದು ವಾಪಸ್ ನಿಮ್ಮ ಕೈಲೇ ಕೊಡ್ತಾರೆ. ಕ್ಲೌಡ್ ಟೈಲರ್ಸ್ ಅವರ 2,000 ರೂಪಾಯಿ ಗಿಫ್ಟ್ ವೌಚರ್ ನಿಮಗೋಸ್ಕರ. ನಮ್ಮ ಸುವರ್ಣ ಗೃಹ ಮಂತ್ರಿಗೆ ಗೋಲ್ಡ್ ವಿನ್ನರ್ ಅವರು ಅದ್ಭುತವಾಗಿರುವಂಥ ಒಂದು ಗಿಫ್ಟ್ ವೌಚರ್ನ ಕೊಡ್ತಾ ಇದ್ದಾರೆ, ಇದು ನಿಮಗೋಸ್ಕರ. ಏನ್ರಿ ಮುರಳಿ, ಎಲ್ಲ ಗೃಹ ಮಂತ್ರಿಗೇನ ನಾವು ಇದ್ದಿದ್ದು ವೇಸ್ಟ್ ಅಂತ ಮಂಜುನಾಥ್ ಅವರು ಟೆನ್ಷನ್ ಆವಾಗಿದ್ದಾನೆ. ಅವ್ರ ಮುಖಗಳೇ ಗೊತ್ತಾಗ್ತದೆ ಸರ್ ನಮಗೇನು ಕೊಡಲ್ವ ಅಂತ. ನಿಮ್ಮ ಮನೆಯ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ನಾವು ಕೊಡ್ತಾ ಇದ್ದೀವಿ ಇಂಡೆಕ್ಸ್ ಅವರ ಕ್ಲೀನಿಂಗ್ ಪ್ರಾಡಕ್ಟ್ ಕಡೆಯಿಂದ ಇಂಡೆಕ್ಸ್ ಕ್ಲೀನಿಂಗ್ ಮಾಪ್ ನಿಮಗೋಸ್ಕರ.
ಇಂದು ಮಾತಲೇಳಕ್ಕೆ ಪದಗಳ ಕೊರತೆ ಇದೆ, ಪ್ರೀತಿಯಲ್ಲಿ ಹೇಳಕ್ಕೆ ಹೃದಯ ತುಂಬಿದೆ. ಇವತ್ತು ನಾವು ಥ್ಯಾಂಕ್ಸ್ ಹೇಳಿ ಸಂಭ್ರಮಿಸಿರೋ ಈ ಗೃಹ ಮಂತ್ರಿಗೆ ಸಾರ್ಥಕತೆ ಕಾಣ್ತಾ ಇದೆ. ಶೋಭಾ ಅವರೇ, ನಮ್ಮ ಸುವರ್ಣ ಗೃಹ ಮಂತ್ರಿ ಆಗಿದ್ದೀರಾ, ರಾಣಿ ಸೀಟಲ್ಲಿ ಕೂತಿದ್ದೀರಾ, ಏನ್ ಅನಿಸ್ತಾ ಇದೆ ನಿಮ್ಗೆ? ನಿಜವಾಗ್ಲೂ ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಖುಷಿ ತಡಿಯಕ್ ಆಗ್ತಾ ಇಲ್ಲ, ಯಾರು ಇಲ್ಲ ಅನ್ನೋ ಫೀಲ್ ಇವತ್ತಿಲ್ಲ. ನಿಮ್ ಹಿಂದೆ ಯಾವತ್ತು ನಾನಿದ್ದೀನಿ. ಒಳ್ಳೇದಾಗ್ಲಿ, ಬಗ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಎಸ್, ಯಾರ ದೃಷ್ಟಿನೂ ಬೀಳಲ್ಲ, ಹಾಗೆ ಇಲ್ಲ, ಒಳ್ಳೇದಾಗ್ಲಿ. ಎಸ್ ಮಂಜು, ಇಬ್ರು ಚೆನ್ನಾಗಿರಿ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ದೀರ್ಘ ಸುಮಂಗ್ಲಿ ಭವ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಫ್ಯಾಮಿಲಿ ಫೋಟೋ ಸಮಯ, ಒಂದ್ ಫೋಟೋ ಪ್ಲೀಸ್. ಶೋಭಾ ಅವ್ರನ್ನ ರಾಣಿ ಸೀಟಲ್ಲಿ ಕೂಡ್ಸಿದಾಯ್ತು. ಇನ್ನ ಮೆರೆಸೋದ್ ನಾವಲ್ಲ, ಮಂಜುನಾಥ್ ಅವರೇ ಅವ್ರನ್ನ ಮೆರೆಸ್ಬೇಕು. ಈಗ ಮೆರೆಸುವಂತ ಸಮಯ. ಒಂದ್ಸರಿ ನಿಮ್ಮ ವೈಫ್ನ ಎತ್ಕೊಂಡು ಒಂದ್ ರೌಂಡ್ ತಿರುಗ್ಬೋದಾ? ಕಿರುತೆರೆಯಲ್ಲಿ ಈ ಸಂಚಿಕೆ ಅಚ್ಚಳಿಯದಾಗೆ ಉಳಿಯುತ್ತೆ, ಒಂದು ಇತಿಹಾಸ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕರುನಾಡ ಮನೆ ಮಗಳಿಗೆ ಥ್ಯಾಂಕ್ಸ್ ಹೇಳಿ ಸಂಭ್ರಮಿಸೋಣ. ನಮ್ಮ ಇವತ್ತಿನ ಸುವರ್ಣ ಗೃಹ ಮಂತ್ರಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮನೆಗೂ ಬರ್ಬೋದು, ಕಾಯ್ತಾರಿ, ಅಲ್ಲಿವರೆಗೂ ನಮಸ್ಕಾರ.